ಸದಲ್ಗಾ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರ ಸ್ವೀಕರಿಸಿದ ವೈದ್ಯರಿಗೆ ಗ್ರಾಮಸ್ಥರಿಂದ ಸತ್ಕಾರ ಮಾಡಲಾಯಿತು. ಸದಲ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 10 ವರ್ಷಗಳಿಂದ ಯಾವುದೇ ವೈದ್ಯಾಧಿಕಾರಿಗಳು ಇಲ್ಲದಿರುವುದರಿಂದ ಬಡ ಜನರಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಹಾಗೂ ಗ್ರಾಮಸ್ಥರಿಗೂ ಚಿಕಿತ್ಸೆ ಲಭಿಸದೆ ತೊಂದರೆ ಅನುಭವಿಸಲಾಗುತ್ತಿತ್ತು. ಅದನ್ನು ಖಂಡಿಸಿ ಸಂಜಯ್ ಕಾಂಬ್ಳೆ ಇವರು 15/12/2020 ಖಾಯಂ ಎಂಬಿಬಿಎಸ್ ವೈದ್ಯಾಧಿಕಾರಿಗಳು ನೇಮಕ ಆಗಬೇಕೆಂದು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಶರಣಪ್ಪ ಗಡದ್ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಾದ ವಿಠಲ್ ಶಿಂದೆ ಇವರು ವಾರದಲ್ಲಿ 3 ದಿನ ಮಂಜುನಾಥ್ ಭಾನ್ಸೆ ಮತ್ತು 3 ದಿನ ಯಶೋಧಾ ಬಬ್ಲಿ ಇವರಿಗೆ ನೇಮಕ ಮಾಡಿ ಆದೇಶ ನೀಡಲಾಗಿತ್ತು. ನಂತರ ಸೋಮವಾರದಂದು ವೈದ್ಯಾಧಿಕಾರಿಗಳು ಆದೇಶದ ಪ್ರಕಾರ ಮಂಜುನಾಥ್ ಭಾನ್ಸೆ ಮತ್ತು ಯಶೋಧಾ ಬಬ್ಲಿ ಇವರು ಅಧಿಕಾರ ಸ್ವೀಕರಿಸಿ ಕಾರ್ಯನಿರ್ವಹಿಸಿದರು. ನಂತರ ಸ್ಥಳೀಯರು ಬಹು ವರ್ಷದಿಂದ ಇಲ್ಲದ ವೈದ್ಯಾಧಿಕಾರಿಗಳು ಸೇರ್ಪಡೆಯಾದ ವೈದ್ಯಾಧಿಕಾರಿಗಳಿಗೆ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಮಯದಲ್ಲಿ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಪತ್ರಕರ್ತರನ್ನು ಪುಷ್ಪ ನೀಡಿ ಸತ್ಕಾರ ಮಾಡಲಾಯಿತು. ಅತಿಕ್ರಾಂತ್ ಪಾಟೀಲ್ ಅವರು ಮಾತನಾಡಿ, ಸದಲ್ಗಾ ಇದು ದೊಡ್ಡ ಜನಸಂಖ್ಯೆ ಹೊಂದಿದ ಪಟ್ಟಣ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಎಲ್ಲರೂ ಕೂಡಿ ಮಾಡಬೇಕಾಗಿದೆ ಎಂದು ಹಾಜರಾದ ವೈದ್ಯಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಸ್ವಾಗತ ಕೋರಿದರು. ಇವತ್ತು ಮೇನ್ ವಿಶೇಷತೆ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಇವತ್ತೇನು ಹೊಸದಾಗಿ ಇಲ್ಲಿ ನಿಯುಕ್ತ ಆಗಿದ್ದಾರೆ. ಅವ್ರ ಸತ್ಕಾರ ಸಮಾರಂಭ ಮಾಡಿದಕ್ಕೆ ಮತ್ತು ಅವರಿಗೆ ಇಡೀ ಸದಲಗ ಅವತ್ತಿಂದ ಅವ್ರಿಗೆ ನಾನು ಅವರಿಗೆ ಮೊಟ್ಟ ಮೊದಲವರಿಗೆ ಸ್ವಾಗತ ಮಾಡ್ತೀನಿ. ಬರೀ ದಿವಸಗಳಲ್ಲಿ ಅಥವಾ ಬರುವ ಇದರಲ್ಲಿ ಇನ್ನು ನಾವು ಇನ್ನಷ್ಟು ಈ ಹಾಸ್ಪಿಟಲ್ನ ಚೆನ್ನಾಗಿ ಮಾಡಬೇಕಾದ್ರೆ ಅದೇನಂತ ನೋಡಿ ಚಪ್ಪಾಳಿ ಎರಡೂ ಕೈಲೇ ಹೊಡೆದಿತ್ತಂದ್ರೆ ಈಗ ಡಾಕ್ಟರ್ ಅವ್ರು ಬಂದಾರೆ. ಡಾಕ್ಟರ್ ಅವ್ರು ಬಂದಾರೆ ಅಂದ್ಕೊಳ್ಳಿ ನಾವು ನಾಗರಿಕರಾಗಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ದು ರೂಲ್ಸ್ ರೆಗ್ಯುಲೇಷನ್ ನಾವು ಎಲ್ಲರೂ ನನ್ನ ಹಿಡ್ಕೊಂಡು ನಿಮ್ಮ ಹಿಡ್ಕೊಂಡು ಪ್ರತಿಯೊಬ್ಬರು ಅದನ್ನ ಫಾಲೋ ಅಪ್ ಮಾಡೋಣ. ಅಂದ್ರೆ ಅವ್ರು ಏನೊಂದು ರೆಗ್ಯುಲೇಷನ್ಸ್ ಒಂದು ರೂಲ್ಸ್ ಕೊಡ್ತಾರೆ, ಆ ರೂಲ್ಸ್ಗೆ ನಾವು ಯಾರು ಓವರ್ ರೂಲ್ ಮಾಡೋದು ಬೇಡ. ನಾವು ಅವರು ಇವ್ರದ್ದು ಯಾರಾದ್ರು ವಸೂಲಿ ಹಚ್ಚೋದು ಬೇಡ. ಇಲ್ಲಿ ಡೈರೆಕ್ಟಾಗಿ ಬರಬೇಕು, ಡೈರೆಕ್ಟಾಗಿ ಬಂದು ನಮ್ದು ಏನು ಅಡಚಣೆ ಐತೆ ಅದು ಡಾಕ್ಟರ್ ಅವ್ರ ಕಡೆ ಹೇಳಿದ್ರೆ ಅವ್ರು ಡಾಕ್ಟರ್ ಅವ್ರು ಮಾಡಿಬಿಡ್ತಾರೆ. ಬರೋ ದಿವಸದಲ್ಲಿ ನಾ ಈ ವೇದಿಕೆಯದೊಂದು ಇದು ಅಪಾರ್ಚುನಿಟಿ ಅಂತ ತಿಳ್ಕೊಂಡು ನಾನು ಒಂದು ಏನು ಹೇಳ್ತೀನಿ, ಈಗ ನಮ್ದು ಪ್ರೈಮರಿ ಹೆಲ್ತ್ ಕೇರ್ ಐತೆ, ಅದರ ಬರೋ ದಿವಸದಲ್ಲಿ ಇದು ಕಮ್ಯುನಿಟಿ ಹೆಲ್ತ್ ಕೇರ್ ಆಗಬೇಕು, CHC ಆಗಬೇಕಂತ ನಾವು ಎಲ್ಲ ನಮ್ಮ ಈಗೇನೇ ಮುಖಂಡರಿದ್ದಾರೆ ಮುಖಂಡರ ಥ್ರೂದಿಂದ ಮತ್ತು ಹಾಸ್ಪಿಟಲ್ ಥ್ರೂದಿಂದ ನಾವು ಪೂರೈಸಬೇಕು ಅಂತ ಮನವಿ ಇಟ್ಟ ಬರೋ ದಿವಸದಲ್ಲಿ ಅದನ್ನು ಮಾಡ್ಕೊಂಡು ಬರೋಣಂತ ನಾ ಎಲ್ಲರಿಗೂ ಒಂದು ಮನವಿ ಹೇಳ್ತೀನಿ. ಅದೇ ಥರ ಈ ಕಡೆ ನಮ್ಗೆ ಪೂರ್ವ ದಿಕ್ಕದಲ್ಲಿ ಒಂದು ಒಳ್ಳೆಯ ವಾತಾವರಣ ಐತೆ, ಒಂದು ಚೆನ್ನಾಗಿ ಏರಿಯಾ ಐತೆ. ಆ ಏರಿಯಾ ನಾವು ಯಾವ ಗಾರ್ಡನ್ದಾಗ ಕನ್ವರ್ಟ್ ಮಾಡ್ಬೋದು. ಬರೋರು ಯಾರೋ ಒಬ್ರು ವೃದ್ಧರು ಆಗಲಿ, ಒಬ್ರು ಯಾರು ಗರ್ಭಿಣಿ ಆಗಲಿ, ಬಂದೊಂದು ಅರ್ಧ ತಾಸು ಅವ್ರು ಬೇಸಿಗೆ ಇದರಲ್ಲಿ ಕೂಡಬೇಕಂತ ಅದೊಂದು ಪರ್ಯಾಪ್ತ ವ್ಯವಸ್ಥೆ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಪ್ರತಿ ಹಾಸ್ಪಿಟಲ್ಗೆ ಕೋವಿಡ್ ಅಂತ ಸಿಚುವೇಶನ್ದಲ್ಲಿ ಆ ಟೈಮ್ಗೆ ಪರ್ಮನೆಂಟ್ ಆಗಿ ಡಾಕ್ಟರ್ ಇರಲಿಲ್ಲ ಮತ್ತು ಇನ್ನೂ ಡಾಕ್ಟರ್ ಬಬ್ಲಿ ಮೇಡಮ್ ಅವ್ರು ಇನ್ನೂ ಇದ್ದಾಗ ಅದೇನು ವೇಕೆನ್ಸಿ ಇತ್ತು ಆ ಗ್ಯಾಪ್ ಇತ್ತು ಆ ಗ್ಯಾಪನ್ನು ತುಂಬಿದ ಕೊಟ್ಟಿದ್ದು ಈಗ ನಿಲ್ವಾನಿ ಆಗಲ್ರಿ. ಆಮೇಲೆ ಎಲ್ಲ ಸ್ಟಾಫ್ ಆಗಲಿ ಅವ್ರು ಭಾಳ ಅಗದಿ ಉತ್ಸುಕಪೂರ್ವವಾಗಿ ಕೋವಿಡ್ ಅಂತ ಸಿಚುವೇಶನ್ದಲ್ಲಿ ಅವ್ರು ಕರೆಗೂ ಎಷ್ಟು ಆಗುತ್ತೆ ಅವ್ರ ಸಾಧ್ಯ ಕಡಿಮೆ ಮಾಡಿದ್ರು. ಅವ್ರಿಗೆ ಒಂದು ಎಲ್ಲರಿಗಿಂತ ನಾವು ಎಲ್ಲರಿಗೂ ಒಂದು ಅಭಿನಂದನೆ ಸೇವಾ ಕೊಡ್ತಾ ಇದ್ದಾರೆ, ಇನ್ನೂ ಇದ್ದಾಗ ಅವಾಗ ಸೇವಾ ಕೊಡತ್ತಾರೆ. ಸಂಜಯ್ ಕಾಂಬ್ಳೆ ಅವರು ಮಾತನಾಡಿ, ವೈದ್ಯಾಧಿಕಾರಿಗಳು ಬರುವವರೆಗೆ ಹೋರಾಡಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸಿದರು. ಹೇಳಿದರು ನಮ್ಮ ಡಾಕ್ಟರ್ ಕುಡಿಯಾಗಿ ದೇವ್ರ ಲೆಕ್ಕ ಈಗ ದೇವ್ರ ಬರ್ತೀತಿ ಪ್ರತಿಯೊಬ್ಬರು ಸಕಾಲ ತೊಗೋಬೇಕು ಸಕಾಲ ಮಾಡಬೇಕು ಪ್ರತಿಯೊಬ್ಬರು ಅದನ್ನು ಉಪಚಾರ ತೊಗೋಬೇಕಂತೇಳಿ ನಾವು ಸದಾ ನಾಗರಿಕರು ಬೇಡಿಕೊಳ್ತೇವೆ. ಯಾಕಂದರೆ ಇಡ್ಸಕ ಡಾಕ್ಟರ್ ಇಲ್ಲ ಬಿದ್ದು ಅಲ್ಲಿ ಒಳ್ಳೆ ಪರಿಸ್ಥಿತಿ ಬೈತಿ ಈ ಸದಾ ಕುಂತು ಡಾಕ್ಟರ್ ಬೈದಾರೆ ಏನೂ ಉಪಚಾರ ತೊಗೋಬೇಕು ಸದನ ಸಡನ್ ಆಗಿ ರಾತ್ರಿ ಆಗಲಿ ಈಗ ಒಂದು ನಮ್ಮ ಊರು ಸಿಗರ್ ಇರ್ತಾರೆ ಒಂದು ದಿವಸ 3,000 ಇರ್ತಾರೆ ಪ್ರತಿಯೊಬ್ಬರೆಲ್ಲ ಅವ್ರಿಗೆ ಸಹಕಾರ ಕೊಟ್ಟ ಇಡಿಸ್ತಾಕ ಏನಿತ್ತು ಗ್ಯಾಪ್ ಇತ್ತು ಆ ಗ್ಯಾಪ್ ಇಡ್ದ್ರೆ ನಾವು ವಿನಂತಿ ಮಾಡಿ ಎಲ್ಲ ನಾವು ಸದಾ ನಾಗರಿಕರು ಕೂಡಿ ವಿನಂತಿ ಮಾಡ್ಕೊಂಡಿದ್ದೆ ನಾವು DHCಗೆ DHCಗೆ ಮನ್ ಹೇಳ್ದ ಪತ್ರ ಕೊಟ್ಟ ನಮ್ಮ ಕಡೆ ಹೆಚ್ಚಿನ ಮೆಲ್ದರ್ಜಿಗೆ ಎಷ್ಟು ಹೇಳಿದ ಅಪ್ಪ ಅದು ಪತ್ರ ಕೊಟ್ಟಂತಾರೆ ಮುನ್ಸಿಪಾಲ್ಟಿಗೆ ಒಂದು ಲೆಟ್ರ್ ಕೊಟ್ಟರೆ ಮೆಲ್ದರ್ಜಿಗೆ ಆಗ್ತೈತೆ ಅದು ಅದನ್ನು ನಾವು ಎಲ್ಲ ನಾಗರಿಕರು ಕೂಡಿ ಒಂದು ಮುಂದಿನ ದಿನಮಾನಗಳಲ್ಲಿ ಒಂದು ಮುನ್ಸಿಪಾಲ್ಟಿಗೆ ಮನವಿ ಮಾಡ್ಕೊಂಡ ಶಾಸಕರಿಗೆ ಮನವಿ ಮಾಡ್ಕೊಂಡ ಅದನ್ನು ಮೆಲ್ದರ್ಜಿಗೆ ಎಷ್ಟು ಅಂತ ಹೇಳಿ ನನಗೆ ನನ್ನ ಉಪಾಸತೆಗಾದ ಪ್ರತಿಯೊಬ್ಬರು ಸರ್ಕಾರ ಕೊಟ್ಟದಕ್ಕೆ ನಾನು ಅಭಿನಂದಿಸ್ತೀನಿ ಈ ಸಲಹೆ ಮುಖಾಂತರ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಮತ್ತು ಡಾಕ್ಟರ್ ಯಶೋಧಾ ಮಾತನಾಡಿ, ನಮ್ಮ ಈ ಸೇವೆಗೆ ನಿಮ್ಮದೆಲ್ಲ ಸಹಕಾರ ಮುಖ್ಯ, ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ತಿಳಿಸಿದರು. ನಾನು ಇಲ್ಲಿ ನಿಯೋಜನೆಗೊಂಡು ಇವತ್ತಿಂದ ಕಾರ್ಯನಿರ್ವಹಿಸಲು ಊರಿನ ಮತ್ತು ಎಲ್ಲರ ಸಹಕಾರ ಬೇಕಾಗಿ ಆಸ್ಪತ್ರೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಲು ಅನುಮತಿ ಮತ್ತು ಸಹಕಾರ ನಿಮ್ಮ ಕಡೆಯಿಂದ ಬೇಕಂತ ಹೇಳಿ ಇದುವರೆಗೆ ನಾನು ಇಲ್ಲಿ
ಈ ಸಮಯದಲ್ಲಿ ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಗಿ, ರಾಜು ಡಂಗೆ, ಮನೋಹರ್ ಹೆಗ್ರೆ, ಶಶಿಕಾಂತ್ ಭೋಗ್ಲೆ, ರಾವ್ಸಾಬ್ ಮಾಳ್ಗೆ, ಪಂಕಜ್ ಗಸ್ತೆ, ವಿಕಾಸ್ ಹೆಗ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿ ವರ್ಗ, ಸ್ಥಳೀಯ ಮಹಿಳಾ ಸಂಸ್ಥೆಗಳು, ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು.